ಅದೇನೋ ಗೊತ್ತಿಲ್ಲ. ತ್ರಿಮೂರ್ತಿ ಪಿಕ್ಚರ್ ಅವ್ರ ಸಂಸ್ಥೆಯಿಂದ ಮೊದಲನೇ ಚಿತ್ರ ತ್ರಿಮೂರ್ತಿ ಪಿಕ್ಚರ್ನ ಸ್ಟಾರ್ಟ್ ಮಾಡೋದು ಎಲ್ಲಿ, ವಜ್ರೇಶ್ವರಿ ಕಮೆನ್ಸಿಂದ. ಅದು ಹಂಚಿಕೆ, ಅದು ತ್ರಿಮೂರ್ತಿ ಆದಮೇಲೆ ಬಂದಿದ್ದು ಅದು. ವಜ್ರೇಶ್ವರಿ ಅವ್ರ ಸಂಸ್ಥೆಯಿಂದ ಪೂರ್ಣಿಮ ಎಂಟರ್ಪ್ರೈಸಸ್ ಬ್ಯಾನರ್ನ ಅಡಿಯಲ್ಲಿ ಆ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದು ಎಲ್ಲಿ ಶೂಟಿಂಗು, ಪೂರ್ತಿ ಶೂಟಿಂಗು, ಪೂರ್ತಿ ಶೂಟಿಂಗ್ ಬೆಂಗಳೂರಲ್ಲಿ. ತ್ರಿಬಲ್ ಆ್ಯಕ್ಟಿಂಗು, ರಾಜಕುಮಾರ್ ಅವರು ತ್ರಿಬಲ್ ಆ್ಯಕ್ಟಿಂಗು. ತ್ರಿಮೂರ್ತಿ ಅದು ಎಲ್ಲಿ ಅಂದರೆ ಅಲ್ಲಿ ಆವತ್ತು ಒಂದು ರೀತಿ ನಮಗೆ ಆಶ್ಚರ್ಯ ಆಗೋದು. ಮೊದಲೆಲ್ಲ ಸ್ಟುಡಿಯೋಗಳಲ್ಲಿ ಸೆಟ್ ಹಾಕೋರು ಮಾಡೋರು ಎಲ್ಲ ಮಾಡೋರು, ಮನೆ ಅಂದರೆ ಒಂದು ಸೆಟ್ ಹಾಕೋರು, ಬೇರೆ ಇನ್ನೊಂದು ಅಂದರೆ ಇನ್ನೊಂದು ಸೆಟ್ ಹಾಕೋರು, ಜೈಲು ಅಂದರೆ ಒಂದು ಸೆಟ್ ಹಾಕೋರು, ಪೊಲೀಸ್ ಸ್ಟೇಷನ್ ಅಂದರೆ ಸೆಟ್ ಹಾಕೋರು. ಹಾಗೆ ಅವಾಗೆಲ್ಲ ಅಲ್ಲೇ ಹೊರಗಡೆ ಯಾರೂ ಶೂಟಿಂಗ್ ಮಾಡ್ತಾಯಿರಲಿಲ್ಲ. ಮೊದಲನೇದಾಗಿ ಹೊರಗಡೆ ಚಿತ್ರೀಕರಣ ಪ್ರಾರಂಭ ಮಾಡಿದ್ದು ಮನೆಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಂಸ್ಥೆ. ಅದು ಎಲ್ಲ ಉಡ್ಡವರು, ಎಲ್ಲ ಮನೆ ರೋಡು ಆ ಥರ ಪಿಕ್ಚರ್ ಅದು. ಅವರು ಅಲ್ಲಿ ಪ್ರಾರಂಭ ಮಾಡಿದ್ದು ಸ್ವಂತ ಪಿಕ್ಚರು ಪೂರ್ಣಿಮಾ ಎಂಟರ್ಪ್ರೈಸಸಲ್ಲಿ ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದಾಗ ಎಸ್ ಎಸ್ ಶ್ರೀನಿವಾಸ್ ಅವರೆಲ್ಲ ಅದಕ್ಕೆ ಇನ್ಚಾರ್ಜ್ ಯಾವುದು ತ್ರಿಮೂರ್ತಿಗೆ. ಅವ್ರಿಗೊಬ್ಬರು ಮ್ಯಾನೇಜರ್ ಇದ್ದರು, ವಿಕ್ರಮ್ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು. ಸನಾದಿ ಅಪ್ಪಣ್ಣ ನಿರ್ಮಾಪಕರು, ಆಮೇಲೆ ಕವಿರತ್ನ ಕಾಳಿದಾಸ ಆ ಚಿತ್ರದ ನಿರ್ಮಾಪಕರು. ಅವಾಗ ಪ್ರೊಡಕ್ಷನ್ ಕಂಟ್ರೋಲರಲ್ಲಿ ಎಲ್ಲಿ ಅಣ್ಣವ್ರ ಸಂಸ್ಥೆಯಲ್ಲಿ ಅವ್ರ ಜೊತೆ ಶ್ರೀನಿವಾಸ್ ಅವರು ಎಲ್ಲ ಇನ್ಚಾರ್ಜು, ದುಡ್ಡು ಕಾಸು ಎಲ್ಲ ಅವರೇ ನೋಡ್ಕೋತಾ ಇದ್ದಿದ್ದು. ಆವಾಗ ರಾಜ್ಕುಮಾರ್ ಮೊದಲಿಂದನೂ ಅವ್ರಿಗೆ ಊಟ ಏನೇ ಇಲ್ಲದೆ ಇರಲಿ ದುಡ್ಡು ಕಾಸಿಂದ ಅವ್ರು ಯೋಚನೆ ಮಾಡ್ತಿರಲಿಲ್ಲ, ಊಟ ಒಂದು ಚೆನ್ನಾಗಿರ್ಬೇಕು ಅವ್ರಿಗೆ ಮೊದಲಿಂದ. ಅದೊಂದು ಅಭ್ಯಾಸ ಸಿಸ್ಟಮ್, ಅವ್ರ ಸಿಸ್ಟಮ್ ಅದು. ಅಪ್ಪಿ ತಪ್ಪಿನೂ ಒಂದು ಸಾರಿ ಎರಡು ಸಾರಿ ಅನುಭವಿಸ್ಬಿಟ್ಟು ಅವ್ರ ಜೊತೆ ಊಟ ಮಾಡೋದೇ ಬಿಟ್ಬಿಟ್ಟೋ ನಾವು. ಅದು ಮುಂದಕ್ಕೆ ಬರ್ತೀನಿ. ತ್ರಿಮೂರ್ತಿ ಚಿತ್ರದಲ್ಲಿ ಪ್ರಾರಂಭ ಆಯಿತು. ಆವಾಗ ಈ ರೇಸ್ ಕೋರ್ಸ್ ರೋಡಲ್ಲಿ ಒಂದು ಮನೆ ಬಾಡಿಗೆ ತಗೊಂಡ್ರು, ದೊಡ್ಡ ಬಿಲ್ಡಿಂಗು, ಅಲ್ಲಿ ಇದು ಮೆಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಎಸ್ ಎ ಗೋವಿಂದರಾಜ್ ಅವ್ರಿಗೂ ಏನು ಕೆಲಸ ಇರಲಿಲ್ವಲ್ಲ, ಅದಕ್ಕೇನು ಮಾಡಿದ್ರು ಎಸ್ ಎ ಶ್ರೀನಿವಾಸ್ ಅವರು, ಆಮೇಲೆ ಅಮ್ಮವರು, ಹೆಂಗೂ ಏನು ನೀನು ಓಡಾಡ್ಕೊಂಡಿದ್ದೀಯಲ್ಲ, ಫ್ರೀ ಆಗಿದ್ದೀಯಲ್ಲ, ಒಂದು ಕೆಲಸ ಮಾಡು, ಈ ಪಿಕ್ಚರ್ ಮುಗಿಯೋವರೆಗೆ ಇಲ್ಲಿ ಬಂದು ಏನಾದರೂ ನೋಡ್ಕೊ, ನೀನು ನೋಡ್ಕೊ, ಆ ಮೆಸ್ ಕಡೆ ಹೋಗು, ಹಾಂ ಅಲ್ಲೇನು ಬೇಕು ಕೇಳು, ಅವ್ರ ಊಟ ಯಾವ ಟೈಮ್ ಹೋಗುತ್ತೆ ಅದಕ್ಕೆ ಕೇಳು, ಇದೆಲ್ಲ ನೋಡ್ಕೊ ಅಂತ ಹೇಳಿಬಿಟ್ಟು ಅವರು ಎಸ್ ಎ ಗೋವಿಂದರಾಜ್ ಅವ್ರನ್ನ ಆ ಚಿತ್ರದಕ್ಕೆ ಕರೆಸ್ಕೊಂಡ್ರು. ಅವರು ಸ್ವಂತ ತಮ್ಮ, ಅದರಲ್ಲಿ ನಾವೇನು, ನಮ್ಮ ಊರಿನವ್ರು ಇರ್ಬೋದು ಪಾರ್ವತಮ್ಮನವರು, ಆದರೆ ಸ್ವಂತ ತಮ್ಮನಿಗೆ ಥರ ಇರೋಕ್ಕಾಗತ್ತೆ ನಾನು, ಆಗಲ್ಲ. ಇದೇ ಸಂದರ್ಭದಲ್ಲಿ ಗೋವಿಂದರಾಜ್ ಅವ್ರಿಗೆ ಅದೆಲ್ಲ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು, ಕಷ್ಟ ಆಯಿತು. ಅಯ್ಯೋ ನನ್ನ ಜೊತೆ ಇನ್ಯಾರಾದರೂ ಒಬ್ಬರು ಇರಬೇಕು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು, ನನ್ನನ್ನು ಒಂದು ಕೆಲಸ ಮಾಡೋ, ನೀನು ಅಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀಯೋ ಗೊತ್ತಿಲ್ಲ, ಇಲ್ಲೇ ಬಂದು ನನ್ನ ಜೊತೆನೇ ಯಾಕೆ ಇರಬಾರ್ದು, ನೋಡು ಪ್ರಯತ್ನ ಮಾಡು ಯೋಚನೆ ಮಾಡು ಅಂತ ಹೇಳಿದರು. ನಮಗೂ ಎಲ್ಲೋ ಒಂದು ಕಡೆ ನಾರು ಹೂವಿನ ಜೊತೆ ಸ್ವರ್ಗ ಸೇರಿದಂಗೆ ನನಗೂ ಸ್ವಲ್ಪ ಆಸೆ ಆಯಿತು, ಇರೋಣ ಗೋವಿಂದರಾಜ್ ಅವ್ರ ಜೊತೆ ಅಂತ ಹೇಳಿಬಿಟ್ಟು ನಾನು ಗೋವಿಂದರಾಜ್ ಅವ್ರ ಜೊತೆ ಒಂಥರ ಅವ್ರಿಗೆ ಅಸ್ಟೆಂಟಾಗಿ ಅವ್ರೇನು ಹೇಳ್ತಾರೆ ಅಲ್ಲೋಗು ಅದನ್ನು ತೊಗೊಂಬಾ, ಇಲ್ಲೋಗಿ ಇದನ್ನು ತೊಗೊಂಬಾ, ಅದನ್ನು ಅವರು ಕೊಟ್ಬಾ ಇವರು ಕೊಟ್ಬಾ, ಅಲ್ಲಿ ಬೆಳಗ್ಗೆ ಹೊತ್ತು ಒಂದು ಕೆಲಸ ಮಾಡು ನೀನು, ಬೆಳಗ್ಗೆ ಬೇಗ ಬಂದುಬಿಟ್ಟು ಈ ಕಾರ್ಗಳಿಗೆ, ಆವಾಗ ಕಾರ್ಗಳಿಗೆ ಪೆಟ್ರೋಲು ಮತ್ತೊಂದು ಆಯಿಲು ಅದೆಲ್ಲ ಏನು ಚೆಕ್ ಮಾಡಿಬಿಟ್ಟು ಎಲ್ಲರಿಗೂ ಹಾಕ್ಸ್ಬಿಟ್ಟು ಕಳಿಸು ಅಂತ ಹೇಳಿಬಿಟ್ಟು ನನಗೆ ಒಂದು ಕೆಲಸ ವಹಿಸಿದರು. ನಾನು ಅಲ್ಲಿಂದ ನನ್ನ ವೃತ್ತಿನ ಪ್ರಾರಂಭ ಮಾಡಿದೆ. ಮಾಡಿದೆ ಅಂದರೆ ಯಾವ ಲೆವೆಲ್ಗೆ ಅಂದರೆ ಮೊದಲನೇ ಚಿತ್ರದಲ್ಲೇ ರಾಜ್ಕುಮಾರ್ ಅವರು ನನ್ನ ಒಪ್ಕೊಂಬಿಟ್ರು. ತುಂಬ ಚೆನ್ನಾಗಿ ಆಕ್ಟಿವಾಗಿ ಕೆಲಸ ಮಾಡ್ತಾನೆ, ಎಲ್ಲಿ ಯಾವ ಕೆಲಸ ಅಂತ ಹೇಳಿದ್ರು ಹೋಗಿ ಮಾಡ್ಕೊಂಡು ಬರ್ತಾನೆ, ನಿಜವಾಗ್ಲೂ ಒಳ್ಳೆ ಹುಡುಗ ಅಂತ ಅವ್ರಿಗೆ ಆ ಒಂದು ಪ್ರೀತಿ ಬಂತು.
ಅಲ್ಲಿಂದ ನನ್ನ ಸಿನಿಮಾ ಪ್ರಯಾಣ ಪ್ರಾರಂಭ ಆಯಿತು. ಅಲ್ಲಿಂದ ನಾನು ಹಿಂದೆ ತಿರುಗಿ ನೋಡಲೇ ಇಲ್ಲ. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ಬೆಂಗಳೂರಿಗೆ ಬಂದರೆ ಸಾರಾ ಗೋವಿಂದು ಜೊತೇಲಿ ಇರಲೇಬೇಕು. ಅವರ ಯಾವುದೇ ಚಿತ್ರ ಬೆಂಗಳೂರಲ್ಲಿ ಮಾಡಿದ್ರೂ ಕೂಡ ಸಂಪೂರ್ಣವಾದಂಥ ಜವಾಬ್ದಾರಿ ನಂದೇ. ಅವ್ರು ನಿಜವಾಗಿ ಗೋವಿಂದರಾಜ್ ಅವರು ನನ್ನನ್ನು ಚಿತ್ರರಂಗಕ್ಕೆ ಕರ್ಕೊಂಡು ಬಂದಂಥವರು. ನಿಜವಾಗಿ ನಾನು ಯಾವತ್ತೂ ಹೇಳಿದ್ದೀನಿ, ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ಏನಾದರೂ ಸಾರಾ ಗೋವಿಂದು ಈ ಮಟ್ಟಕ್ಕೆ ಇಷ್ಟು ಮಟ್ಟಿಗೆ ಏನಾದರೂ ಒಂದು ಸಣ್ಣ ಹೆಸರು ಮಾಡಿದರೆ ಆ ಕ್ರೆಡಿಟ್ಟು ಎಸ್ ಎ ಗೋವಿಂದರಾಜ್ ಅವ್ರಿಗೆ ಸೇರಬೇಕು. ಯಾಕೆಂತೇಳಿದ್ರೆ ಒಬ್ಬರು ಬೇಕು, ಒಬ್ಬರು ಬೆಳೆಯೋದಕ್ಕೆ ಒಬ್ಬರು ಬೇಕು. ಕೈ ಹಿಡಿದು ನನ್ನ ಮೇಲೆತ್ತಿದ್ರು. ಅಲ್ಲಿಂದ ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ಬೆಳೆದೆ. ಅವ್ರಿಗೆ ಗೊತ್ತಿಲ್ಲದಂಗೆ ನನ್ನ ನಿಷ್ಠೆಯಿಂದ ನನ್ನ ಒಂದು ಪ್ರಾಮಾಣಿಕತೆಯನ್ನು ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡೆ. ಯಾಕೆಂತ ಹೇಳಿದ್ರೆ ರಾಜ್ಕುಮಾರ್ ವ್ಯಕ್ತಿತ್ವ ಅದರಲ್ಲಿ ನಾವೊಂದು ಗುಲ್ಗಂಜಿನೂ ಇಲ್ಲ ಅಂತ ಹೇಳ್ಬೋದು. ಬಹುಶಃ ಅವರಿಂದ ಭಾಳಷ್ಟು ಕಲಿತು ನಾವು, ಭಾಳಷ್ಟು ಕಲಿತು ಅಂದರೆ ಏನು ಕಲಿತು ಅಂದರೆ ಸಮಾನತೆ ಅನ್ನೋದನ್ನು ನಾನು ಕಲಿತಿದ್ದೆ ರಾಜ್ಕುಮಾರ್ರಿಂದ. ಒಂದು ದಿವಸ ಅವರು ಜಾತಿ ಕೇಳಿದವರಲ್ಲ, ಕುಲ ಕೇಳಿದವರಲ್ಲ, ಆರ್ಟಿಸ್ಟ್ ಬಗ್ಗೆ ಆಗಲಿ, ಕಲಾವಿದರ ಬಗ್ಗೆ ಆಗಿರ್ಬೋದು, ಅಥವಾ ಟೆಕ್ನಿಷಿಯನ್ ಆಗಿರ್ಬೋದು, ಪ್ರೊಡಕ್ಷನ್ ಬಾಯಿಂದ ಹಿಡಿದು ಪ್ರತಿಯೊಬ್ಬರನ್ನು ಒಂದೇ ದೃಷ್ಟಿಯಲ್ಲಿ ನೋಡಿದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಆಮೇಲೆ ಅದನ್ನು ಭಾಳಷ್ಟು ಜನ ಕಲಾವಿದರು ಅದನ್ನು ಫಾಲೋ ಮಾಡ್ಕೊಂಡು ಬಂದರು ಅವರು ಇರ್ಬೋದು. ಆದರೆ ಸಮಾನತೆ ಅನ್ನೋದನ್ನು ನಾನು ನೋಡಿದ್ದು ರಾಜ್ಕುಮಾರಿಂದ. ರಾಜ್ಕುಮಾರ್ ಅವರು ಏನು ತಿಂತಾರೆ ಅದೇ ಪ್ರೊಡಕ್ಷನ್ ಬಾಯಿ ಊಟ ಮಾಡಬೇಕು. ಇದು ಎಷ್ಟು ಮಟ್ಟಿಗೆ ಅವರು ಆ ಒಂದು ಆಳವಾಗಿ ಟೆಕ್ನಿಷಿಯನ್ ಬಗ್ಗೆ ಒಂದು ಪ್ರೀತಿ ಇಟ್ಕೊಂಡಿದ್ರು ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ನೋಡಿ, ಔಟ್ಡೋರ್ ಶೂಟಿಂಗ್ ಆದರೆ ಅವ್ರಿಗೆ ಮಧ್ಯಾಹ್ನ ಎಳ್ನೀರು ಕೊಡಬೇಕು, ಮಜ್ಜಿಗೆ ಕೊಡಬೇಕು, ಕಾಫಿ ಟೀ ಕೊಡಬೇಡಿ ಅನ್ನೋರು. ಬಿಸಿಲಾಗಿ ಕೆಲಸ ಮಾಡ್ತಾರೆ, ಕಾಫಿ ಟೀ ಕೊಡಬೇಡಿ, ಎಳ್ನೀರು ಕೊಡಿ, ಮಜ್ಜಿಗೆ ಕೊಡಿ ಅನ್ನೋರು. ಅಂಥ ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್ ಅವರು. ಅಲ್ಲಿಂದ ನನ್ನ ಪ್ರಯಾಣ ಪ್ರಾರಂಭ ಆಯಿತು. ನಾನು ಆವಾಗಲೇ ಹೇಳಿದೆ, ರಾಜ್ಕುಮಾರ್ಗೆ ಎಲ್ಲಿದ್ದರೂ ಸಾರಾ ಗೋವಿಂದು ಇರಲೇಬೇಕು ಅಂಥೇಳಿ. ಹಾಗೆ ನನ್ನ ಒಂದು ಪ್ರಯಾಣ ತ್ರಿಮೂರ್ತಿ ಚಿತ್ರದಿಂದ ಬಂತು. ಚಿತ್ರ ನನಗೆ ಒಂದು ಚಿತ್ರರಂಗಕ್ಕೆ ತೊಡಸ್ಕೊಳ್ಳಿದೆ, ಅದು ಒಂದು ನಾಂದಿ, ಅದು ಒಂದು ಮೆಟ್ಟಲು. ಅಲ್ಲಿಂದ ನಾನು ಎಲ್ಲವನ್ನು ಕಲಿತೆ, ಎಲ್ಲವನ್ನೂ ತಿಳ್ಕೊಂಡೆ, ಎಲ್ಲವನ್ನೂ ಇದು ಮಾಡಿದೆ. ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನಾನು ತೀರಾ ಅಂದರೆ ಎಷ್ಟು ಮಟ್ಟಿಗೆ ಹಚ್ಕೊಂಬಿಟ್ರು ರಾಜ್ಕುಮಾರ್ ಅವರು ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಸಾರಾಗ ಇದು ಇಲ್ಲ ಅಂದರೆ ಹೋಗಲ್ಲ ಅನ್ನೋ ಒಂದು ಮಟ್ಟಕ್ಕೆ ಅವರು ಬಂದುಬಿಟ್ರು. ಅಂದರೆ ನಾನು ಅಷ್ಟೇ ನಿಷ್ಠೆಯಿಂದ ಅವರ ಕಾರ್ಯಕ್ರಮಗಳಲ್ಲಿ ಅವ್ರದ್ದು ಏನೇ ಆಗಿರ್ಬೋದು ಎಲ್ಲವನ್ನು ಅಷ್ಟೇ ನಿಷ್ಠೆಯಿಂದ ಅವ್ರಿಗೆ ಯಾವ ಒಂದು ಹುಲ್ಕಡ್ಡಿ ಕೂಡ ಅಷ್ಟು ತೊಂದರೆ ಆಗಬಾರ್ದು ಆ ರೀತಿ ಅವರನ್ನು ನಾನು ನೋಡ್ಕೊಂಡು ಬಂದೆ. ಅಲ್ಲಿಂದ ತ್ರಿಮೂರ್ತಿ ಚಿತ್ರ ಇಡೀ ಬೆಂಗಳೂರು ಸುತ್ತಮುತ್ತ ಇವತ್ತು ಕೂಡ ನೋಡ್ಬೋದು. ಕುಮಾರ ಪಾರ್ಕಲ್ಲಿ ತಲಂ ನಂಜನ್ ಶೆಟ್ಟು ಅಂತ ಹೇಳಿಬಿಟ್ಟು ಏನು ಅಭಿನಯ ಚಿತ್ರಮಂದಿರದ ಮಾಲೀಕರಿದ್ದಾರೆ, ಅವ್ರ ಮನೆಯಲ್ಲಿ ತ್ರಿಮೂರ್ತಿ ಚಿತ್ರ ಪ್ರಾರಂಭ ಆಯಿತು. ಮನೆ ಒಳಗಡೆ, ದೊಡ್ಡ ಮನೆ ಅವ್ರದ್ದು, ಆ ಮನೆ ಒಳಗಡೆ ತ್ರಿಮೂರ್ತಿ ಚಿತ್ರ ಚಿತ್ರೀಕರಣ ಪ್ರಾರಂಭ ಮಾಡಿದವು. ಮಾಡಿದಾಗ ಎಷ್ಟು ಮಟ್ಟಿಗೆ ಅಂದರೆ ಆ ಮನೆಯವರಿಗೆ ಯಾವ ಕಾರಣದಿಂದನೂ ಇಲ್ಲಿ ಶೂಟಿಂಗ್ ಮಾಡಿ ಗಲೀಜು ಮಾಡಿ ಹೋಗಿದ್ದಾರೆ ಅನ್ಕೋಬಾರ್ದು. ಆ ರೀತಿ ಆ ಸಿಸ್ಟಮಲ್ಲಿ ರಾಜ್ಕುಮಾರ್ ಅವರು ಬೇರೆಯವ್ರಲ್ಲಿ ಶೂಟಿಂಗ್ ಮಾಡುವಾಗ ಸೆಟ್ಟಲ್ ಮಾಡಿದಂಗಲ್ಲ, ಇದು ಅವ್ರ ಮನೆ ಅಂತ ತಿಳ್ಕೊಂಡು ಮಾಡಿ ಅಂತ ಹೇಳಿ ಅಲ್ಲಿ ಸುಮಾರು ಒಂದು 10-12 ದಿನ 13 ದಿನ ಅವತ್ತು ಶೂಟಿಂಗು ಅಲ್ಲಿ ನಡೀತು. ಎಲ್ಲ ಕಡೆಯೂ ತ್ರಿಮೂರ್ತಿ ಚಿತ್ರ ಔಟ್ಡೋರಲ್ಲಿ ಶೂಟಿಂಗ್ ಮಾಡಿದವು, ಎಲ್ಲ ಆಯಿತು. ತ್ರಿಮೂರ್ತಿ ಚಿತ್ರ ಬಿಡುಗಡೆಗೆ ಸಿದ್ಧ ಆಯಿತು. ಬಿಡುಗಡೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಏನು, ನಮ್ಗೆ ಅದು ಯೋಚನೆ. ಅವಾಗಿದ್ದಾನೆ ರಾಜ್ಕುಮಾರ್ ಅವರು ಕಂತೆ ಬಂದಾಗಿದ್ದಾನೆ,
ಒಂದು ರೀತಿ ವಿಭಿನ್ನವಾಗಿ ರಿಲೀಸ್ ಮಾಡಬೇಕು, ಬಿಡುಗಡೆ ಮಾಡಬೇಕು ಅನ್ನೋದು ಒಂದು ನನಗೆ ಆಸೆ, ನನಗೆ ಗೋವಿಂದರಾಜಿಗೆ. ಅದಕ್ಕೆ ಹಾರ ಹಾಕೋದಾಗಲಿ, ಮತ್ತೊಂದಾಗಲಿ, ಇನ್ನೊಂದಾಗಲಿ, ಆ ಥರ ಒಂದು ತ್ರಿಮೂರ್ತಿ ಚಿತ್ರ ಕರ್ನಾಟಕದಾದ್ಯಂತ ಬಿಡುಗಡೆ ಆಯಿತು. ಬಟ್ ಅದು ಇವತ್ತು ಮೆಜೆಸ್ಟಿಕ್ ಇಲ್ಲ, ಮೇನ್ ಚಿತ್ರಮಂದಿರ ಮೆಜೆಸ್ಟಿಕ್ ಅವತ್ತು, ಅದರಲ್ಲಿ ಬಿಡುಗಡೆ ಆಯಿತು. ಯಾಕೋ ಏನೋ ಗೊತ್ತಿಲ್ಲ, ಆ ಚಿತ್ರನ ಜನ ಸರಿಯಾಗಿ ಕೈ ಹಿಡಿಲಿಲ್ಲ. ಅದು ಎಲ್ಲಿಂದ ತಪ್ಪಾಯಿತು, ಏನಾಯಿತು, ಏನು ನಮಗಂತೂ ಗೊತ್ತಾಗಲಿಲ್ಲ. ಒಳ್ಳೆ ಚಿತ್ರ, ನಾವು ಅಂದ್ಕೊಂಡಂಗೆ ಹೋಗಲಿಲ್ಲ. ನಮಗೆ ಚಿತ್ರ ಬಿಡುಗಡೆ ಆದಮೇಲೆ ನನಗೂ ಗೋವಿಂದರಾಜಿಗೂ ಇದೇ ಕೆಲಸ. ಬೆಂಗಳೂರಲ್ಲಿ ಎಷ್ಟು ಚಿತ್ರಮಂದಿರ ರಿಲೀಸ್ ಆಗಿದೆ, ಆ ಶೋ ಟೈಮ್ಗೆ ಹೋಗಬೇಕು, ಜನ ಎಷ್ಟು ಕ್ಯೂ ನಿಂತವ್ರೆ, ಏನು ಮಾಡವ್ರೆ, ಇದನ್ನೆಲ್ಲ ನೋಡಬೇಕು. ಇವತ್ತು ಎಷ್ಟು ಕಲೆಕ್ಷನ್ ಆಯಿತು, ಇವತ್ತು ಹೌಸ್ಫುಲ್ ಆಯಿತಾ ಇಲ್ವಾ, ಇದೆಲ್ಲ ಈ ಥರನೇ ನೋಡ್ಕೊಂಡು ಬಂದ. ಮತ್ತು ಅವರು ಏನೇ ಆಗಲಿ ಒಂದು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ, ಪೂರ್ಣಿಮಾ ಎಂಟರ್ಪ್ರೈಸಸ್ಸು, ಇದು ನಿಲ್ಲಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಛಲ. ಯಾಕೆಂದರೆ ಗಟ್ಟಿಗಿತ್ತಿ ಅಂತಾರಲ್ಲ, ಅದಕ್ಕೆ ಪೂರ್ವಕವಾಗಿರೋವರೇ ಭಾರತಮ್ಮವರು. ಎಂಥ ಧೈರ್ಯ ಅಂದರೆ, ನಿಜವಾಗಲೂ ಸೋಲು ಗೆಲುವು ಎರಡನ್ನೂ ಸಮವಾಗಿ ತಗೊಂಡ್ರು, ಆದರೆ ಚಿತ್ರರಂಗದಲ್ಲಿ ಗೆದ್ದವರು ಅವರೊಬ್ಬರೇ ಗೆದ್ದವರು. ಅದೆಷ್ಟು ಚಿತ್ರ ನಿರ್ಮಾಣ ಮಾಡಿದ್ರು, ಗೆದ್ದರು. ಚಿತ್ರ ಬಿಡುಗಡೆ ಆಯಿತು, ಅದಾದಮೇಲೆ ಮತ್ತೊಂದು ಸಿನಿಮಾ ಪ್ರಾರಂಭ ಮಾಡಿದ್ರು, ಶ್ರೀನಿವಾಸ ಕಲ್ಯಾಣ. ಅದು ಹೆಚ್ಚು ಶ್ರೀನಿವಾಸ ಕಲ್ಯಾಣ ಮದ್ರಾಸ್ನಲ್ಲೇ ಶೂಟಿಂಗು. ಆ ಮದ್ರಾಸಲ್ಲಿ ಶೂಟಿಂಗ್ ಆದರೆ ನನಗೆ ಅಂತ ಏನು ಹೋಗಬೇಕಾಗಿದ್ದು ಅವಶ್ಯಕತೆ ಇರಲಿಲ್ಲ. ಅಲ್ಲಿ ವಿಕ್ರಮ್ ಶ್ರೀನಿವಾಸ್ ಅಂತ ಒಬ್ಬರಿದ್ದರು, ಆಮೇಲೆ ಎಸ್ ಎಸ್ ಶ್ರೀನಿವಾಸ್ ಇದ್ದರು, ಎಸ್ ಎ ಗೋವಿಂದರಾಜು ಅವರು ಕೂಡ ಮಡ್ರಾಸ್ಗೆ ಶಿಫ್ಟ್ ಆಗಿಬಿಟ್ರು. ಇಲ್ಲಿ ನಾನೊಬ್ಬನೇ ಐಡ್ಲ್ ಆಗಿಬಿಟ್ಟೆ. ಐಡ್ಲ್ ಅಂದರೆ ಬೆಂಗಳೂರಿಗೆ ಯಾವಾಗ ಬರ್ತಾರೋ ಆವಾಗ ನನ್ನ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದು. ಈ ಮಧ್ಯದಲ್ಲಿ ಸಿ ಜಯರಾಮ್, ನಮ್ಮ ಮಿಲನ ಪ್ರಕಾಶ್ ಇದ್ದಾರಲ್ಲ, ಅಂದರೆ ರಾಜ್ಕುಮಾರ್ ಅವ್ರ ಸಡ್ಕ, ಅಂದರೆ ಪಾರ್ವತಮ್ಮವರ ತಂಗಿ ಗಂಡ, ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಮೊದಲನೇ ಚಿತ್ರನೇ ಪಾವನಗಂಗಾ ಅಂತ ಹೇಳಿಬಿಟ್ಟು. ನಾನು ಎರಡೂ ಕಡೆ ಕೆಲಸ ಮಾಡಬೇಕಾಯ್ತು, ಇಲ್ಲಿದ್ದಾಗ ಇಲ್ಲಿ, ಅವ್ರು ಬಂದಾಗ ಅವ್ರ ಜೊತೆ. ಸಿ ಜಯರಾಮ್ ಅವರು ಸಂಪೂರ್ಣ ಜವಾಬ್ದಾರಿ ನನಗೇ ವಹಿಸಿದ್ರು. ಪಾವನಗಂಗಾ ಸಿನಿಮಾ ಮಾಡ್ತಾಯಿದ್ದೀನಿ, ಪೂರ್ತಿ ನೀನೇ ನೋಡ್ಕೋಬೇಕು ಅಂತ. ಆ ಪಾವನಗಂಗಾ ಸಿನಿಮಾ ಶ್ರೀನಾಥ್ ಆರತಿ ಮೊದಲನೇ ಚಿತ್ರ, ಪುರಾಣಿಕವ್ರದ್ದು ನಾವಲ್ಲದು, ಪುರಾಣಿಕರು ನಾವಲ್ಲದು, ಅದನ್ನು ಚಿತ್ರ ಮಾಡಿದ್ರು ಶ್ರೀನಾಥ್ ಆರತಿ. ಅವರು ಮೊದಲನೇ ಚಿತ್ರನೇ ಪಾವನಗಂಗಾ. ಆ ಚಿತ್ರಕ್ಕೆ ಸಂಪೂರ್ಣವಾದಂಥ ಜವಾಬ್ದಾರಿ ನಂದೇ ಆಯಿತು, ನಾನೇ ಮಾಡಬೇಕಾಯಿತು. ಅಲ್ಲಿಂದ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು. ಸ್ಟಾರ್ಟಾಗಿ ಕೊನೆಗೆ ರಾಜ್ಕುಮಾರ್ ಅವರು ಸ್ವಂತ ಚಿತ್ರಗಳನ್ನ ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಅವ್ರಿಗೆ ಏನಾಯಿತು ಏನೋ ಗೊತ್ತಿಲ್ಲ, ಕೆಲವು ಇಂಟರ್ನಲ್ಲೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ. ಬರೀ ಚಿತ್ರ ಬಿಡುಗಡೆ ಮಾಡೋರು, ಯಾವುದೋ ಒಂದು ಆಫೀಸ್ ಕೊಡೋರು ಬಿಡುಗಡೆ ಆಗೋದು, ಅವ್ರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ನಮ್ಮದೇ ಆದಂಥ ಒಂದು ಸಂಸ್ಥೆನ ಯಾಕೆ ನಾವು ಡಿಸ್ಟ್ರಿಬ್ಯೂಷನ್ ಪ್ರಾರಂಭ ಮಾಡಬಾರ್ದು, ಇದು ಅವ್ರಿಗೆ ಬಂತು. ಇಲ್ಲವೇ